गुलबर्गा पुलिस कमिश्नर श्री चेतन आर आईपीएस ने प्रेस मीट के दौरान बताया कि 21 तारीख की रात एमजी रोड पर हुए 25 साल नौजवान प्रमोद होली के कातिलों को एमबी नगर पुलिस टीम ने गिरफ्तार कर लिया है और कत्ल की वजह आपसी अनबन बताई गई है। प्रमोद का कत्ल करने वाले स्वराज साहिल और उसका एक नाबालिग भाई के साथ साथ उसके पिता नागराज को भी गिरफ्तार कर लिया गया है। नागराज ने कत्ल में इस्तेमाल होने वाली थार जीप को छुपाने की कोशिश की। This video presented by Manur Multi Speciality Hospital, highly qualified and well experienced doctors team for emergency and trauma care 24/7 at Bali Hill Circle Ring Road, Gulbarga. 11 ಮತ್ತು 22 ರ ಮಧ್ಯರಾತ್ರಿ ಎಂಬಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಇರತಕ್ಕಂತ ಆದೇಶ್ ನಗರ ರಿಂಗ್ ರೋಡ್ ಕ್ರಾಸ್ ಅಲ್ಲಿ ಒಬ್ಬ ಪ್ರಮೋದ್ ಅನ್ನೋ ಒಬ್ಬ ಹುಡುಗನ ಒಂದು ತಾರ್ ವಾಹನದಲ್ಲಿ ಬಂದಂತ ಇಬ್ಬರು ವ್ಯಕ್ತಿಗಳು ಪ್ರಮೋದ್ ಮತ್ತು ಅವರ ರಿಲೇಟಿವ್ ಅವಿನಾಶ್ ಇನ್ನು ಇಬ್ಬರು ಬೈಕ್ನಲ್ಲಿ ಹೋಗಬೇಕಾದ್ರೆ ರಿಂಗ್ ರೋಡ್ ಕ್ರಾಸ್ ಹತ್ರ ಅವ್ರಿಗೆ ಮತ್ತು ಬೈಕ್ನಲ್ಲಿದ್ದವ್ರಿಗೆ ಮತ್ತು ತಾರ್ ಜೀಪ್ನಲ್ಲಿದ್ದವ್ರಿಗೆ ಒಂದು ವಾಗ್ವಾದ ಆಗಿ ಆನಂತರ ತಾರ್ ವಾಹನದಲ್ಲಿದ್ದಂಥ ಇಬ್ಬರು ಅವಿನಾಶ್ ಅನ್ನೋರ ರಿಲೇಟಿವ್ ಆಗಿರ್ತಕ್ಕಂಥ ಪ್ರಮೋದ್ ಅನ್ನೋರನ್ನ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ. ಈ ಸಂಬಂಧ ಎಂ ಬಿ ನಗರ ಪೊಲೀಸ್ ಸ್ಟೇಷನಲ್ಲಿ 58/23 ಅಂಡರ್ ಸೆಕ್ಷನ್ 302 34 IPC ಅಡಿ ನಾವು ಕೇಸನ್ನು ದಾಖಲು ಮಾಡಿಕೊಂಡಿದ್ದು. ಈ ಕೇಸನ್ನು ದಾಖಲು ಮಾಡಿಕೊಂಡ ನಂತರ ಈ ಕೇಸಿನ ತನಿಖೆಗೆ DCP ಲಾಂಡ್ ಆರ್ಡ್ರು ಮತ್ತು DCP ಕ್ರೈಮ್ ಅವರು ಮಾರ್ಗದರ್ಶನ ಮಾಡಿ ಏನು ACP ನಾರ್ತ್ ಸಂತೋಷ್ ಬನಾಟಿ ಅವರು ಇನ್ಚಾರ್ಜ್ ACP ಅವರು ಇದ್ದಾರೆ ಅವರು ಮತ್ತು ಎಂ ಬಿ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮತ್ತು ಅವರ ಸಿಬ್ಬಂದಿಗಳು ವಿಶ್ವನಾಥ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಹನುಮಂತ್ ತೋಟದ್ ಗುರುರಾಜ್ ಮಹೇಶ್ ದತ್ತಯ್ಯ ಸಂತೋಷ್ ಕಾಶಿನಾಥ್ ಮುಕೇಶ್ ಕುಮಾರ್ ಚನ್ನಬಸಪ್ಪ ನಾಗರಾಜ್ ಸಂತೋಷ್ ಜಿಎನ್ ಸೂರ್ಯಕಾಂತ್ ಸೋಮನಾಥ್ ಸಿದ್ದಣ್ಣ ಸಂಜಯ್ ಕುಮಾರ್ ಬಸವರಾಜ್ ಅಯ್ಯಪ್ಪ ಪ್ರವೀಣ್ ಶೋಭಾ ನಿರ್ಮಲ ಶೀತಲ್ ಮಲ್ಲಮ್ಮ ಚನ್ವೀರೇಶ್ ಮತ್ತು ವಿಜಯ್ ಇವರೆಲ್ಲ ಒಂದು ತಂಡವನ್ನು ರಚನೆ ಮಾಡಿದ್ದು. ಈ ಎಲ್ಲ ತಂಡದವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಆರೋಪಿನ ನಿನ್ನೆ ದಸ್ತಗಿರಿ ಮಾಡಿದ್ವಿ. ದಸ್ತಗಿರಿ ಮಾಡಿದ ನಂತರ ಆರೋಪಿಯ ಸೊಕ್ಕುಶಿ ಹೇಳಿಕೆ ಮೇಲೆ ನಾವು ಆರೋಪಿಗೆ ಸಹಕರಿಸಿದಂಥ ಆರೋಪಿಯ ತಂದೆಯನ್ನು ಕೂಡ ಈ ಕ್ರೈಮಲ್ಲಿ ಸಹಕರಿಸಿದ್ದಕ್ಕೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಒಟ್ಟು ಈ ಮರ್ಡರ್ ಕೇಸಲ್ಲಿ ಇಬ್ಬರು ಆರೋಪಿಗಳು, ಅದರಲ್ಲಿ ಒಬ್ಬ ಸ್ವರಾಜ್ ಅಲಿಯಾಸ್ ಸಾಹಿಲ್ ಅಂತ, ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕ, ಅಂದರೆ ಲೆಸ್ ದೆನ್ 18 ಇಯರ್ಸ್ ತಕ್ಕಂಥ ಒಬ್ಬ ಬಾಲಕ, ಮತ್ತು ಏನು ಸಾಹಿಲ್ ಅನ್ನೋರ ತಂದೆ ನಾಗರಾಜ್. ಇವರು ಒಟ್ಟು ಇಬ್ಬರನ್ನ ನಾವು ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಈ ಆರೋಪಿಯ ಸೊಕ್ಕುಶಿ ಹೇಳಿಕೆಯಲ್ಲಿ ಆರೋಪಿ ಮತ್ತು ಆರೋಪಿ ಜೊತೆ ಇನ್ನೊಬ್ಬರು ಹೋಗಬೇಕಾದ್ರೆ ಯಾರು ವಿಕ್ಟಿಮ್ ಇದ್ದಾರೆ, ವಿಕ್ಟಿಮ್ ಆದಂಥ ಅವಿನಾಶ್ ಮತ್ತು ಪ್ರಮೋದ್ ಇವರು ಬೈಕಲ್ಲಿ ಹೋಗ್ತಾಯಿದ್ರು. ಬೈಕು ಮತ್ತು ಇವರ ತಾರ್ ಜೀಪ್ನಲ್ಲಿ ಓಡಾಡ ಒಂದು ರೋಡ್ ಏನು ರ್ಯಾಷನ್ ಇದು ರೋಡಲ್ಲಿ ವಾಗ್ವಾದ ಆಗಿ ಆ ಸಂದರ್ಭದಲ್ಲಿ ಅವನು ಅರಿತಾದ ಆಯುಧದಿಂದ ಕೊಲೆ ಮಾಡಿರೋದಾಗಿ ಒಪ್ಕೊಂಡಿದ್ದಾನೆ. ಆನಂತರ ಕೊಲೆ ಮಾಡಿದ ನಂತರ ವಾಹನವನ್ನು ತಗೊಂಡೋಗಿ ಒಂದು ಕಡೆ ನಿಲ್ಲಿಸಿ ಆ ವಾಹನವನ್ನು ನಿಲ್ಲಿಸೋದಕ್ಕೆ ಮತ್ತು ಆರೋಪಿಗೆ ಸಹಕಾರ ಮಾಡಿದ್ದಕ್ಕೆ ಆರೋಪಿಯ ತಂದೆಯನ್ನು ಕೂಡ ನಾವು ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಏನು ಒಬ್ಬ ಆರೋಪಿ ಏನಿದ್ದಾನೆ, ಅವನು ಸ್ವರಾಜ್ ಅಲಿಯಾಸ್ ಸಾಹಿಲ್ ಅನ್ನೋನು ಇದು ಕಳೆದ ವರ್ಷ ಕೂಡ ಒಂದು 307 ಕೇಸಲ್ಲಿ ಭಾಗಿಯಾಗಿದ್ದ. ಅವನ ಮೇಲೆ ಎಂ ಬಿ ನಗರ ಪೊಲೀಸ್ ಸ್ಟೇಷನಲ್ಲಿ ಬಿ ರೌಡಿ ಶೀಟ್ ಕೂಡ ಇತ್ತು. ಆ ರೌಡಿ ಶೀಟ್ ಇದ್ದು ಆ ಆರೋಪಿ ಮೇಲೆ ಕಳೆದ ತಿಂಗಳು ಪೊಲೀಸ್ ಸ್ಟೇಷನಲ್ಲಿ ಅವನಿಗೆ 107 CRPC ನಡಿ ಬೌಂಡ್ ಓವರ್ ಕೂಡ ಮಾಡಿತ್ತು ಮತ್ತು ಅವನ ಮೇಲೆ ವಾಚ್ ಮಾಡ್ತಾ ಇತ್ತು. ಆದರೂ ಕೂಡ ಆರೋಪಿ ಮತ್ತೊಮ್ಮೆ ಈ ರೀತಿ ಒಂದು ಈನಸ್ ಕೇಸಲ್ಲಿ ಇನ್ವಾಲ್ವ್ ಆಗಿರೋದು ಕಂಡು ಬಂದಿದೆ. ಮುಂದಿನ ತನಿಖೆ ಮಾಡಿ ನಾವು ನ್ಯಾಯಾಂಗಕ್ಕೆ ಬಂಧನಕ್ಕೆ ಒಪ್ಪಿಸ್ತಕ್ಕಂಥ ಆರೋಪಿ ಮೇಲೆ ಸದ್ಯದಲ್ಲೇ ಅಂತಿಮ ಇದನ್ನು ಕೋರ್ಟಿಗೆ ಕಳಿಸ್ತೀವಿ. ಥ್ಯಾಂಕ್ ಯು. ಅವನು ಸ್ಟೂಡೆಂಟ್ ಇದೆ, ಈಗ ಜಸ್ಟ್ ಸೆಕೆಂಡ್ PUC ಮುಗಿಸಿ ಇದೆ ಓಡಾಡ್ತೀವಿ. ಹಾಂ, ಈಗ ಆರೋಪಿ ಹತ್ರ ಮಾರ್ಗಸ್ತ ಇತ್ತು ವೆಹಿಕಲಲ್ಲೇ ಜೊತೆನಲ್ಲಿ ಹೆಚ್ಚು ಅಂದರೆ ಇಂಡಿಕೆ ಅವನು ಆರೋಪಿ ಸೊಕ್ಕುಶಿ ಹೇಳಿಕೆಯಲ್ಲಿ ಅವನು ವಾಹನವನ್ನು ಓಡಿಸ್ತಿರ್ಬೇಕಾದ್ರೆ ಇವರು ಬೈಕಲ್ಲಿ ಬಂದಿದ್ದಾರೆ,
ಆ ಬೈಕು ಮತ್ತು ಅವರು ಬೈಕ್ನಲ್ಲಿ ಯಾರಿದ್ದೆ ಅವನು ಅವಿನಾಶಿ ಮತ್ತು ಪ್ರಮೋದ್ ಅವರಿಬ್ಬರು ಹೇಳಿದ್ದಾರೆ ಯಾಕಪ್ಪ ಹಿಂಗೆ ರ್ಯಾಶಾಗಿ ಗಾಡಿಯನ್ನು ಓಡಿಸ್ತಿ ಅಂತ. ಆ ಸಂದರ್ಭದಲ್ಲಿ ಅವರಿಬ್ಬರಿಗೂ ವಾಗ್ವಾದವು ಶುರುವಾಗಿದೆ. ವಾಗ್ವಾದ ಶುರುವಾಗಿ ಅಲ್ಲೇ ಅದು ಇನ್ನೂ ತನಿಖೆ ಮಾಡ್ತೀವಿ ನಾವು. ಈಗಲೇ ಏನು ಕನ್ಕ್ಲೂಷನ್ ಬರೋದಿಲ್ಲ. ಅವು ಏನು ಈಗ ನಾವು ಜಸ್ಟ್ ನಿನ್ನೆ ಕೂಡ ಅರೆಸ್ಟ್ ಮಾಡಿದ್ದೀವಿ, ಒಂದು ಸಾಕ್ಷಿ ಹೇಳಿಕೆ ತೊಗೊಂಡಿದ್ದೀವಿ. ಒಟ್ಟಿನಲ್ಲಿ ಆರೋಪಿ ಯಾರಿದ್ದಾನೆ ಅವನು ಸ್ವಲ್ಪ ಇಂದಿನ ಕ್ರಿಮಿನಲ್ ಆಕ್ಟಿವಿಟೀಸಲ್ಲೂ ಕೂಡ ಭಾಗಿಯಾಗಿರೋದು ಕಂಡು ಬಂದಿದೆ. ಲಾಸ್ಟ್ ಇಯರ್ ಕೂಡ ಒಂದು 307 ಕೇಸ್ ಇದೆ, ಮತ್ತು ಬಿ ರೌಡಿ ಶೀಟ್ ಕೂಡ ಇದೆ. ಅವನ ಮೇಲೆ ಪೊಲೀಸ್ನವರು ಕಳೆದ ತಿಂಗಳೇ ಅವನ್ನ ಕರೆದು 107 ಮಾಡಿ ಬೌಂಡ್ ಓವರ್ ಕೂಡ ಮಾಡಿದ್ವಿ. ಅವನು ಮುಚ್ಚಳಿಕೆ ಪತ್ರ ಬರ್ಕೊಟ್ಟಿದ್ದಾನೆ, ನಾನು ಒಳ್ಳೆ ರೀತಿಯಲ್ಲಿ ಇರ್ತೀನಿ ಅಂತ ಕೂಡ ಮುಚ್ಚಳಿಕೆ ಪತ್ರನೂ ಕೂಡ ಬರ್ಕೊಟ್ಟಿದ್ದೆ. ಸ್ಟೂಡೆಂಟ್ ಬಟ್ ಅಪ್ರಾಪ್ತ ಬಾಲಕನ ಬಗ್ಗೆ ಯಾವುದು ಅವನ ಹಿನ್ನೆಲೆಯನ್ನು ಯಾರು ಮಾಧ್ಯಮದವರು ಇದು ಮಾಡಬಾರ್ದು. ಆಮೇಲೆ ಇನ್ನೂ ಆರೋಪಿಗಳಿಗೆ ನಾವು ಟೆಸ್ಟ್ ಐಡೆಂಟಿಫಿಕೇಶನ್ ಪೀರಿಯಡ್ ಮಾಡೋದ್ರಿಂದ ಮಾಧ್ಯಮ ಮಿತ್ರರಲ್ಲಿ ಅವರ ಫೋಟೋಗಳನ್ನ ಎಲ್ಲೂ ಹಾಕಬಾರ್ದು ಅಂತ ಕೇಳ್ಕೋತೀವಿ. ಯಾಕಂದರೆ ಅದು ಮೇಯ್ನ್ ಎವಿಡೆನ್ಸು, ಅವ್ರದ್ದು ಫೋಟೋಗಳನ್ನ ನಾವು ಟೆಸ್ಟ್ ಐಡೆಂಟಿಫಿಕೇಷನ್ ಮಾಡಬೇಕು. ಅದನ್ನ ಎಲ್ಲೂ ಕೂಡ ತಮಗೆಲ್ಲರೂ ಸಿಕ್ಕಿದ್ರೆ ದಯವಿಟ್ಟು ಹಾಕಬೇಡಿ, ಕೇಸಿನ ಇದು ಹೋಗುತ್ತೆ. ಹೌದು, ಈಗ ನಮಗೆ ಮಧ್ಯ ಮಾಹಿತಿ ಪ್ರಕಾರ ಯಾರು ಆರೋಪಿ ಇದ್ದಾನೆ ಅವರ ಫ್ಯಾಮಿಲಿನಲ್ಲಿ ಅವರ ತಾತ ತಂದೆಯ ತಂದೆ ಒಬ್ಬರು ಆಗಿದ್ರು ಅಂತೇಳಿ ಮಾಹಿತಿ ಬಂದಿದೆ. ಅದನ್ನ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಈಗ ಅದು ಆಯ್ತಾಯ್ತು. ಈಗ ನಾನು ಕೂಡ ಪೇಪರಲ್ಲಿ ಎರಡು ಮೂರು ಪೇಪರ್ಗಳಲ್ಲಿ ಅದ್ರ ಬಗ್ಗೆ ನಿರಂತರವಾಗಿ ಬರಿತಾ ಇದ್ವಿ. ನಾನು ಲಾಸ್ಟು ಕಳೆದ ಒಂದು ವಾರದಿಂದ ಮಾಡಿದ ಬ್ರೀಫಿಂಗಲ್ಲಿ ಕೂಡ ಹೇಳಿದ್ದೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಯೂಶ್ವಲಿ ಟ್ರೆಂಡು ಆಫೆನ್ಸ್ಗಳು ಜಾಸ್ತಿ ಆಗುತ್ತೆ. ಕೆಲವು ರೀಸನ್ಸ್ಗಳು ಕೂಡ ಹೇಳಿದ್ದೆ, ಕೆಲವರು ಮನೆ ಮೇಲುಗಡೆ ಮನ್ಕೋತಾರೆ, ಸ್ಕೂಲು ಕಾಲೇಜಿಂದ ರಜೆ ಇರೋದ್ರಿಂದ ಹೋಗಿರ್ತಾರೆ, ಈ ರೀತಿ ಎಲ್ಲ ಕೆಲವು ರೀಸನ್ಗಳು ಹೇಳಿದ್ದೆ. ಅದಕ್ಕೆ ನಾವು ಕಂಪ್ಯಾರಿಟಿವ್ ಸ್ಟಡಿ ಇದಾಗಿ ತರಿಸಿದ್ದೀವಿ. ಹೋದ ವರ್ಷ 2022ರಲ್ಲಿ ಮೇ ತಿಂಗಳು 1ರಲ್ಲಿ 15 HBT-ಗಳಾಗಿದ್ದವು, ಈ ವರ್ಷ 16 ಓನ್ಲಿ ಮೇ ತಿಂಗಳು ಸ್ಟ್ಯಾಟಿಸ್ಟಿಕ್, ಈ ವರ್ಷ 16 ಆಗಿದೆ. ಯಾರು ತಮ್ಮ ಮಾಧ್ಯಮಿತರು ಭಾಳ ಜಾಸ್ತಿ ಆಗಿದೆ ಅಂತ ಬರಲಿಲ್ಲ, ಕಂಪ್ಯಾರಿಟಿವ್ ಆಗಿ ಹೇಳ್ತಾ ಇದ್ದೀವಿ ಅಷ್ಟೇನೇ. ಹಂಗಂತ ನಾನು ಆಗ್ತಾ ಇಲ್ಲ, ನಾವು ಕೆಲಸ ಮಾಡ್ತಾ ಇಲ್ಲ ಅಥವಾ ಜನಗಳು ಏನಂದರೆ ಜನಗಳು ಭಯ ಪಡೋದು ಬೇಡ ಅಂತ ಅಷ್ಟೇ ಕ್ಲಾರಿಫಿಕೇಶನ್. 2022ರಲ್ಲಿ 2 ಚೈನ್ ಸ್ನ್ಯಾಚಿಂಗ್ ಆಗಿತ್ತು, ಈ ಸಲ 3 ಚೈನ್ ಸ್ನ್ಯಾಚಿಂಗ್ ಆಗಿದೆ. 2022ರಲ್ಲಿ ಸುಮಾರು 20 ಬೈಕ್ ಥೆಫ್ಟ್ ಆಗಿತ್ತು. 2022 ಆಮೇಲೆ ಕೇಳಿರಂತೆ, ಯಾಕೆಂದರೆ 2022ರಲ್ಲಿ 20 ಬೈಕ್ ಥೆಫ್ಟ್ ಆಗಿದೆ, ಈ ಸಲ ನಮ್ಮಲ್ಲಿ 16 ಬೈಕ್ ಥೆಫ್ಟ್ ಆಗಿದೆ ಈ ತಿಂಗಳಲ್ಲಿ. ಆಮೇಲೆ ಈ ತಿಂಗಳಲ್ಲಿ ಏನು ಬೈಕ್ ಥೆಫ್ಟ್ ಆಗಿದೆ, ಪ್ರಾಪರ್ಟಿ ಥೆಫ್ಟ್ ಆಗಿದೆ, ತಮ್ಮಗಳಿಗೆ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಡಿಸೆಂಬರಲ್ಲಿ ಆಗಿರೋ ಕೇಸ್ಗಳನ್ನೂ ಕೂಡ ನಾವು ಈಗ ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ಜನವರಿನಲ್ಲಿ ಆಗಿರೋ ಕೇಸ್ಗಳನ್ನ. ಯಾಕಂದರೆ ನಮ್ಮ ಉದ್ದೇಶ ಏನಂತ ಅಂದರೆ ಯಾವುದೇ ಕೇಸು ರಿಜಿಸ್ಟರ್ ಆಗದಲ್ಲೇ ಹೋಗಬಾರ್ದು, ರಿಜಿಸ್ಟರ್ ಆದರೆ ಮಾತ್ರ ನಾವು ಕಂಡುಹಿಡಿಯೋಕ್ಕಾಗುತ್ತೆ. ಯಾವ್ದಾರ ಮಿಸ್ ಆಗಿ ಅದು ಹಿರಿಯ ಅಧಿಕಾರಿಗಳು ಕಂಪ್ಲೇಂಟ್ ಬಂದಿದ್ರು, 6 ತಿಂಗಳಾದರೂ ಕೂಡ ಮತ್ತೆ ತಗೊಂಡೋಗಿ ನಾವು ಎಫ್ ಐ ಆರ್ ಮಾಡಿಸ್ತಾ ಇದ್ವಿ. ಸೊ ಅದನ್ನು ಕೂಡ ನೀವು ಎಫ್ ಐ ಆರ್ನ ಕಂಟೆಂಟಲ್ಲಿ ನೋಡಿದಾಗ ನೋಡ್ಬೋದು. 1 HBT ಜಾಸ್ತಿ ಆಗಿದೆ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಮೇ ತಿಂಗಳು ಮತ್ತು ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಪ್ರಾಪರ್ಟಿ ಅಫೆನ್ಸ್ ಜಾಸ್ತಿ ಆಗುತ್ತೆ, ಬಟ್ ಜನಗಳು ಎದುರುಕೊಳ್ಳೋದು ಬೇಡ, ನಾವು ಡಿಟೆಕ್ಟ್ ಕೂಡ ಮಾಡ್ತಾ ಇದ್ದೀವಿ, ಡಿಟೆಕ್ಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಅದನ್ನು ಕೂಡ ಮಾಡ್ತಾ ಇದ್ದೀವಿ ನಾವು, ತಮಗೆಲ್ಲ ಗೊತ್ತಿರ್ಬೋದು ಸ್ಪೆಷಲ್ ನೈಟ್ ರೌಂಡ್ಸ್ಗಳನ್ನು ಕೂಡ ಎಕ್ಸ್ಟ್ರಾ ಆಗಿ ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತು ಹಳೆ MOB-ಗಳು ಏನಾಗುತ್ತೆ, ಆ MOB-ಗಳು ಎಲ್ಲೆಲ್ಲಿದ್ದಾರೆ, ಅವರು ವಾಸ ಇದ್ದಾರೆ ಅಲ್ಲಿಗೆ ಹೋಗಿ ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಅವರು ನಿಜವಾಗ್ಲೂ ಕೆಲಸ ಮಾಡ್ತಿದ್ದಾರಾ, ಅವರು ಆಟೋ ಓಡಿಸ್ತಾ ಇದ್ದಾರಾ, ಆಟೋದಿಂದಲೇ ದುಡಿತಿದ್ದಾರಾ,
ಅಥವಾ ಯಾರೋ ಕೂಲಿ ಕೆಲಸ ಮಾಡ್ತಿದ್ವಿ ಅಂತ ಹೇಳಿರ್ತಾರೆ, ಕೂಲಿ ಕೆಲಸದಿಂದ ದುಡಿತಿದ್ದಾರೆ, ಅವನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ತಮಗೂ ಗೊತ್ತೇ ಮೇ 15 ತನಕ ಎಲ್ಲ ಸಿಬ್ಬಂದಿಗಳು ಎಲೆಕ್ಷನಲ್ಲಿ ಬ್ಯುಸಿ ಆಗಿದ್ರು. ಆಮೇಲೆ ಈಗ ನಾವು ಶುರು ಮಾಡಿದ್ದೀವಿ, ಡೆಫಿನೆಟ್ ಆಗಿ ಈ ಪ್ರಕರಣಗಳನ್ನೆಲ್ಲ ಕೂಡ ಕಂಡುಹಿಡಿತೀವಿ ಅಂತೇಳಿ ನಾವು ಮಾಧ್ಯಮ ಮುಖಾಂತರ ಹೇಳ್ತೀವಿ. ಅದು ಕೌಂಟ್ ಮಾಡಬೇಕು, ನಾನು ಬೇಕಾದ್ರೆ ಆಮೇಲೆ ಕೊಡ್ತೀನಿ. ಯಾರು ಒಬ್ರು ಒಬ್ರು ಕೇಳಿ, ಕ್ರೈಮ್ ರೇಟು ಕಡಿಮೆ ಆಗಬೇಕು, ಕಡಿಮೆ ಆಗುತ್ತೆ ಅನ್ನೋದು ಭಾಳ ಅದು ಡೀಟೇಲಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಕ್ರೈಮ್ ರೇಟು ಅಂದರೆ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಕ್ರಿಮಿನಲ್ಗೆ ನಾವು ಈಗ 7 ವರ್ಷಕ್ಕಿಂತ ಕೆಳಗೆ ಅಪರಾಧಿಗಳನ್ನ ಜೈಲಿಗೆ ಕಳ್ಸೋಕ್ಕಾಗಲ್ಲ. ತಮಗೆಲ್ಲ ಈಗ ಅವನೀಶ್ ಕುಮಾರ್ ಜಡ್ಜ್ಮೆಂಟ್ ಬಂದಮೇಲಿಂದ 7 ವರ್ಷಕ್ಕಿಂತ ಕಡಿಮೆ ಅಪರಾಧಿಗಳಿಗೆ ನಾವು ನೋಟಿಸ್ ಕೊಟ್ಟು ಕಳಿಸ್ತೀವಿ. ಸೊ ಇವೆಲ್ಲ ಕಾರಣಗಳು ಕೂಡ ಇದ್ದಾವೆ. ಅಪರಾಧ ಪೊಲೀಸ್ನವರು ಒಬ್ಬರೇ ನೆಗ್ಲಿಜೆನ್ಸಿಂದ ಅಪರಾಧಗಳು ಜಾಸ್ತಿ ಆಗ್ತಿದೆ ಅನ್ನೋದಕ್ಕಾಗಲ್ಲ. ನಮ್ಮಲ್ಲಿ ಏನಿದೆ, ಆಮೇಲೆ ಕೆಲವು ಪ್ರಾಪರ್ಟಿ ಅಫೆಂಡರ್ಸ್ಗಳನ್ನ ನಾವು ಅರೆಸ್ಟ್ ಮಾಡಿ ಕಳಿಸಿರ್ತೀವಿ. ಚಾರ್ಜ್ ಶೀಟ್ ಮಾಡೋದಕ್ಕೆ 60 ಡೇಸ್ ಟೈಮ್ ಇರುತ್ತೆ ನಮಗೆ. ಅದರಲ್ಲಿ ನಮಗೆ 15 ಡೇಸಲ್ಲೇ ಇದರಲ್ಲಿ ಏನು ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗಳಿಗೆ ಬಿಡಬೇಕು ಅಂತೇಳಿ ಬಿಡ್ತಾ ಇದ್ದಾರೆ. ಸೊ ಇವರು ಮತ್ತೆ ಮತ್ತೆ ಜೈಲಿಂದ ಆಚೆ ಬಂದಾಗ ಅಫೆನ್ಸ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಅದ್ರ ಬಗ್ಗೆನೂ ಕೂಡ ನಾವು ಈಗ ನಿನ್ನೆ ನಮ್ಮ ಕ್ರೈಮ್ ಸಿಬ್ಬಂದಿಗಳಿಗೂ ಎಲ್ಲರೂ ಕೂಡ ಮೀಟಿಂಗ್ ಮಾಡಿ ಹೇಳಿದ್ದೀವಿ. ಚಾರ್ಜ್ ಶೀಟ್ ಮಾಡಬೇಕಾದ್ರೆ ಏನಾದರೂ ತನಿಖೆನ ಲೋಪ ಆಗದ ರೀತಿಯಲ್ಲಿ ಕರಿಯಾಗಿ ಚಾರ್ಜ್ ಶೀಟ್ ಮಾಡಬೇಕು. ಮತ್ತು ಅಫೆಂಡ್ರಿಗೆ ಪನಿಷ್ಮೆಂಟ್ ಆದಾಗ ಡೆಫಿನೆಟ್ ಆಗಿ ಅವ್ನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಎದುರುಕೋತಾನೆ. ಪನಿಷ್ಮೆಂಟ್ ಆಗದಲ್ಲೇ ಹೋಗಿ ಅವನು ಅಕ್ವಿಟ್ ಆದರೆ ಅವನಿಗೆ ಒಂದು ಧೈರ್ಯ ಬರುತ್ತೆ. ಆಮೇಲೆ ನಾವು ಅದ್ರ ಬಗ್ಗೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಜೊತೆನೂ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಯಾವ ಕೇಸಲ್ಲಿ ಎಸ್ಪೆಷಲಿ ಚೈನ್ ಸ್ನ್ಯಾಚಿಂಗು ಮತ್ತು ರಾಬ್ರಿ ಕೇಸ್ಗಳಲ್ಲಿ ಆರೋಪಿಗಳನ್ನ ಏನು ಅಕ್ವಿಟ್ ಆಗ್ತಾ ಇದ್ದಾವೆ, ಅವು ಏನು ಕಾರಣಕ್ಕೆ ಅಕ್ವಿಟ್ ಆಗ್ತಿದ್ದಾವೆ, ಅದರಲ್ಲಿ ಏನೇನು ತನಿಖೆಯಿಂದ ಏನೇನು ಲೋಪ ಆಗ್ತಿದೆ. ಯಾಕಂದರೆ ನಾನು ಅಕ್ವಿಟಲ್ ಕಮಿಟಿ ರಿವ್ಯೂ ಅಂತೇಳಿ ನಾವು ಮಾಡ್ತೀವಿ. ಈಗ ನಾವು ಲಾಸ್ಟ್ ಎಲೆಕ್ಷನ್ ಮುಗಿದ ಮೇಲೆ ಮೊನ್ನೆ ನಾವು ತಗೊಂಡು ನೋಡಿದ್ವು, ಸುಮಾರು 25 ಕೇಸನ್ನ ನಾವು ರಿವ್ಯೂ ಮಾಡಿದ್ವಿ. 25 ಕೇಸ್ಗಳಲ್ಲಿ ಮೋರ್ ದೆನ್ 15 ಕೇಸ್ಗಳಲ್ಲಿ ಕಂಪ್ಲೇನೆಂಟೇ ಹೋಸ್ಟೈಲ್ ಆಗಿದೆ. ಕಂಪ್ಲೇನೆಂಟು ನಮಗೆ ಸಪೋರ್ಟ್ ಮಾಡಿಲ್ಲ. ಈ ಕಂಪ್ಲೇನೆಂಟು ಪ್ರಾಪರ್ಟಿ ಅಫೆನ್ಸ್ಗಳಲ್ಲಿ ಅಥವಾ ಬೇರೆ ಅಫೆನ್ಸ್ಗಳಲ್ಲಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ಆ ಅಕ್ಯೂಸ್ಗಳಿಗೆ ಪನಿಷ್ಮೆಂಟ್ ಆಗೋದಿಲ್ಲ. ಆಮೇಲೆ ನಾವು ಪಂಚನಾಮ ಕರಿತೀವಿ, ಪಬ್ಲಿಕ್ಕೂ ನಾವು ಪಂಚನಾಮ ಕರಿತೀವಿ, ಬನ್ನಿ ಪಂಚನಾಮಕ್ಕೆ ಬನ್ನಿ ಅಂತ. ಎಷ್ಟೊಂದು ಜನ ಪಬ್ಲಿಕ್ಕು ಪಂಚನಾಮಕ್ಕೆ ಬರೋಕ್ಕೆ ಎದುರುಕೋತಾರೆ. ಪಂಚನಾಮಕ್ಕೆ ಬಂದವರು ಕೂಡ ನಾಳೆ ಕೋರ್ಟ್ಗೆ ಹೋಗಿ ಎಲ್ಲಿ ಏನು ಮಾಡಿದ್ರಿ, ಯಾಕೆ ಪಂಚನಾಮ ಟೈಮಲ್ಲಿ ಏನಾಯಿತು ಕೋರ್ಟಲ್ಲಿ ಹೇಳ್ಬೇಕಾದ್ರೆ ಅದರಲ್ಲೂ ಕೂಡ ನಮಗೆ ಕೆಲವು ಕಡೆ ಸಪೋರ್ಟ್ ಮಾಡಿದ್ರು ಬಂದಿದೆ. ಸೊ ಇವೆಲ್ಲ ರೀಸನ್ನಿಂದ ಅಕ್ವಿಟ್ ಆಗ್ತವೆ. ಒಂದ್ಸಲ ಕೋರ್ಟಲ್ಲಿ ಅಕ್ವಿಟ್ ಆದಮೇಲೆ ಅಪರಾಧಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ, ಅಪರಾಧ ಮಾಡಿ ನನಗೆ ಪನಿಷ್ಮೆಂಟ್ ಆಗಲಿಲ್ಲ ಅಂತ. ಈ ಲೋಪದೋಷಗಳನ್ನು ಕೂಡ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಜೊತೆನೂ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಮ್ಮ ತನಿಖಾಧಿಕಾರಿಗಳಿಗೂ ಕೂಡ ಒಂದು ಟ್ರೈನಿಂಗ್ ಸೆಷನ್ನ ಮಾಡ್ತೀವಿ. ಇಲ್ಲ ಇಲ್ಲ, ಆ ರೀತಿ ಏನು ಅನ್ಕೊಳ್ಳೋದು ಬೇಡ. ಈಗ ನೋಡಿ, ಈಗ ರೌಡಿಸಮ್ ಅಂತ ನಾವು ತಾವು ಹೇಳಿದ್ರು ಏನು, ಈಗ ಇದು ಮೊನ್ನೆ ಪಾಪ ಹುಡುಗನ್ ಮಾಡಿದ್ರಾಯ್ತು ಪ್ರಮೋದ್ ಅನ್ನೋದು, ನಾವು ಕೂಡ ಮಧ್ಯರಾತ್ರಿ ಹೋಗಿದ್ದು. ಯಾರು ಅವನು ಅಪರಾಧ ಮಾಡಿದ್ದ, ಈಗ ಯಾರು ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ್ದೀವಿ, ಇವನಿಗೆ ನಾವು ಕಾನೂನು ಪ್ರಕ್ರಿಯೆನಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀವಿ. ಲಾಸ್ಟ್ ಟೈಮ್ 307 ಕೇಸಲ್ಲೂ ಅರೆಸ್ಟ್ ಮಾಡಿ ಕಳಿಸಿದ್ದು, ಈಗ ಅವನಿಗೆ ರೌಡಿ ಶೀಟ್ ಓಪನ್ ಮಾಡಿದ್ದೀವಿ, ಕಳೆದ ಒಂದು ತಿಂಗಳಿಂದನೇ ಅವನಿಗೆ ಬೌಂಡ್ ಓವರ್ ಕೂಡ ಮಾಡಿದ್ದೀವಿ. ಅವ್ನು ಬರ್ಕೊಟ್ಟಿದ್ದ ಮುಚ್ಚಳಿಕೆ ಬರ್ತಾರೆ, ನಾನು ಮತ್ತೆ ಮಾಡೋದಿಲ್ಲ ಅಂತೇಳಿ. ಸೊ ಇವೆಲ್ಲ ನಾವು ಮಾಡಿದ್ರು ಕೂಡ ಮತ್ತೆ ಅವ್ನು ಮಾಡಿದ್ದಾನೆ ಅಂದರೆ ಅವ್ರು ಆ ಆ್ಯಂಗಲಿಂದಲೂ ನಾವು ನೋಡಬೇಕಾದ್ರೆ ಏನಕ್ಕೆ ಅವನು ಅಪರಾಧಕ್ಕೆ ಇದು ಮಾಡಿದ್ದಾನೆ ಅಂತೇಳಿ. ಸೊ ಈ ಆ್ಯಂಗಲಿಂದಲೂ ನೋಡಬೇಕು. ಇನ್ಯಾರು ಅದು ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ರು ಅಕ್ಯೂಸ್ಡ್ ಕೂಡ ಬೇರೆ ಚಿಂಚೋಳಿ ಯಾವುದು ಚಿಂಚೋಳಿನ ಇದು ನಿಪ್ಪಾಣಿ ಅವ್ರು ನಾವು ಚಿಂಚೋಳಿ ಬರ್ತಾ ಅದು ಚಿತ್ತಾಪುರ ಬರ್ತಾ ಗೊತ್ತಿತ್ತು, ಅಲ್ಲಿಂದ ಬಂದಿರತಕ್ಕಂಥ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಬಂದಿದ್ದ. ಹೀಗಾಗಿ ಈಗ ಒಂದೊಂದು ಕೇಸ್ಗಳಲ್ಲೂ ನಾವು ಆ ರೀತಿ ಜನಗಳು ಭಯ ಪಡೋದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಐಡೆಂಟಿಫೈ ಮಾಡಿ FIR ರಿಜಿಸ್ಟರ್ ಮಾಡಿದ್ವಿ, ಎಲ್ಲ FIR ರಿಜಿಸ್ಟರ್ ಮಾಡಿದ್ವಿ. ಇಲ್ಲ ಇಲ್ಲ, ಅದಕ್ಕೋಸ್ಕರನೇ ಅದು ಕೂಡ FIR ಕೂಡ ಅದ್ರಲ್ಲಿ ರಿಜಿಸ್ಟರ್ ಮಾಡಿದ್ವಿ.
ಇಲ್ಲ ಈಗ ತಮಗೆ ಗೊತ್ತಿರಬಹುದು ನಾವು ಈವನಿಂಗ್ ಕೂಡ 5 ಟು 11 ಬೀಟ್ ಗಳು ಮತ್ತೆ ಚೆಕ್ ಪೋಸ್ಟ್ ಗಳು ವೆಹಿಕಲ್ ಸ್ಟಾಪ್ ಮಾಡಿ ಚೆಕ್ ಮಾಡ ಅಂತದ್ದು ಕೂಡ ಶುರು ಮಾಡಿದ್ವಿ ಈ ಎಲೆಕ್ಷನ್ ಟೈಮ್ ಅಲ್ಲಿ ಆ ಎಲೆಕ್ಷನ್ ಚೆಕ್ ಪೋಸ್ಟ್ ಇತ್ತು ಅದಕ್ಕಿಂತ ಮುಂಚೆನೇ ನಾವು ಈವನಿಂಗ್ ಟೈಮ್ ಅಲ್ಲಿ ಚೆಕ್ ಪೋಸ್ಟ್ ಮಾಡ್ತಾ ಇದ್ವಿ ಎಲೆಕ್ಷನ್ ಚೆಕ್ ಪೋಸ್ಟ್ ಆದ್ಮೇಲೆ ಸ್ಟಾಪ್ ಆಗಿತ್ತು ಮತ್ತೆ ಕಳೆದ ಒಂದು ವಾರದಿಂದ ಮತ್ತೆ ನಾವು ಚೆಕ್ ಪೋಸ್ಟ್ ಗಳನ್ನು ಅಂದ್ರೆ ಬ್ಯಾರಿಕೇಡ್ ಗಳು ಹಾಕಿ ವೆಹಿಕಲ್ಸ್ ಗಳನ್ನು ಚೆಕ್ ಮಾಡಿದ್ವಿ ಮತ್ತೆ ಎಸ್ಪೆಷಲಿ ಈಗ ಹುಡುಗರು ಅಂತವರು ತಾವು ಹೇಳಿದ್ರಿ ಆಯುಧಗಳನ್ನ ಇಟ್ಕೊಂಡು ಹೋಗ್ತಿರ್ಬೋದು ಅಂತೇಳಿ ಅಂಥವ್ರನ್ನ ಬಾಡಿ ಕೂಡ ಚೆಕ್ ಮಾಡೋದಕ್ಕೂ ಕೂಡ ಹೇಳಿದ್ವಿ ಯಾಕಂದರೆ ಅದು ಕೂಡ ಮಾಡಿಸ್ತಾ ಇದ್ವಿ ಆಮೇಲೆ ಎಸ್ಪೆಷಲಿ ವಿತೌಟ್ ನಂಬರ್ ಪ್ಲೇಟ್ ಇರ್ತಕ್ಕಂಥ ವಾಹನಗಳನ್ನ ಸೀಸ್ ಮಾಡ್ತಕ್ಕಂಥದ್ದು ಆಮೇಲೆ ಏನು 25 to 19 to 25 ಅಥವಾ 30 ಏಜ್ನವ್ರಿಗೆ ಒಂದು ಸ್ವಲ್ಪ ಸ್ಟಾಪ್ ಮಾಡಿ ಒಂದು ಬ್ಯಾಗ್ ಏನಾರ ಅವ್ನ ಬಗ್ಗೆ ಅನುಮಾನ ಇದ್ದರೆ ಬಾಡಿ ಕೂಡ ಸರ್ಚ್ ಮಾಡೋದಕ್ಕೆ ಹೇಳ್ತಾ ಇದ್ವಿ ವೆಪನ್ ಗಿಪನ್ ಇಟ್ಕೊಂಡು ನೋಡಿ ಏನು ನಮಗೆ ಹ್ಯೂಮನ್ ರೈಟ್ಸ್ ವಯೋಲೇಷನ್ಸ್ ಮಾಡಿದಾಗ ರೀತಿ ಯಾವ ರೀತಿ ಕೆಲಸ ಮಾಡಬೇಕು ಅದು ಮಾಡಬೇಕಾಗುತ್ತೆ ಇಲ್ಲ ಅದು ಆ ಇಬ್ಬರು ಲೇಡೀಸ್ ಕೂಡ ನಾವು ಅರೆಸ್ಟ್ ಮಾಡಿ ಕಳಿಸಿದ್ವಿ ಈಗ ನಿನ್ನೆ ಇನ್ನೊಂದು ಪ್ರಕರಣ ಇದೆ ಅಲ್ಲ ಇನ್ನೊಂದು ಅದೇ ರೀತಿ ಮೊಬೈಲ್ ಕಳ್ತನ ಮಾಡ್ತಿದ್ದಿದ್ದು ಹುಡುಗರನ್ನ ನಾವು ಕೂಡ ಅದನ್ನು ಕೂಡ ಹೋದ ತಿಂಗಳು 6ನೇ ತಾರೀಕು 4ನೇ ತಿಂಗಳಲ್ಲಿ ಆಗಿದ್ದ ಪ್ರಕರಣದಲ್ಲಿ ನಿನ್ನೆ ದಿನ ನಾವು ಸುಮಾರು 4 ಜನನ ಅರೆಸ್ಟ್ ಮಾಡಿದ್ದೀವಿ ಒಬ್ಬ ತಪ್ಪಿಸ್ಕೊಂಡು ಹೋಗಿದ್ದಾನೆ ಸುಮಾರು 6 ಮೊಬೈಲು ಒಂದು ಟ್ಯಾಬು ಪ್ರಾಪರ್ಟಿನ ನಾವು ಅವ್ರಿಗೆ ಸೆಕ್ಯೂರ್ ಮಾಡಿದ್ದೀವಿ ಇದು ನಾವು 395 ಕೇಸ್ನೇ ಮಾಡಿದ್ವಿ ಡಕಾಯಿತಿ ಕೇಸ್ನೇ ರಿಜಿಸ್ಟರ್ ಮಾಡಿದ್ವಿ ಸೊ ಅಲ್ಲ ಇದು ಮುಗಿಸ್ತೀನಿ ಸೊ ನಾಳೆಗೆ ಮತ್ತೆ ಡಕಾಯಿತಿ ಆಗಿದೆ ಅಂತೇಳಿ ಗಾಬರಿ ಪಡಬಾರ್ದು ಡಕಾಯಿತಿ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಕೂಡ ಮಾಡಿದ್ವಿ 4 ಜನನ ಅರೆಸ್ಟ್ ಮಾಡಿದ್ದೀವಿ ಒಬ್ಬ ತಪ್ಪಿಸ್ಕೊಂಡು ಹೋಗಿದ್ದೇನೆ ಇಲ್ಲ ಅದು ತನಿಖೆ ಮಾಡ್ತಿದ್ದೀವಿ ಕೆಲವರು ನಮಗೆ ಸಸ್ಪೆಕ್ಟ್ಸ್ ಇದ್ದಾರೆ ಒಂದು ಟೀಮ್ ಮಹಾರಾಷ್ಟ್ರ ಕೂಡ ಕಳ್ಸ್ಕೊಟ್ಟಿದ್ವಿ ಈಗ ಹೋಗಿದ್ದಾರೆ ವಿ ಆರ್ ವರ್ಕಿಂಗ್ ಆನ್ ದಟ್ ಅದು ಅವರು ಎರಡು ಗಂಟೆ ರಾತ್ರಿನಲ್ಲಿ ಅವ್ರು ನೋಡ್ಕೊಂಡಿದ್ದಾರೆ ಬೆಳಿಗ್ಗೆ 7 ಗಂಟೆಗೆ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಮಧ್ಯರಾತ್ರಿ 10:30 ಅವ್ರು 12 ಗಂಟೆ ತನಕ ಮದುವೆಗೆ ಹೋಗಿದ್ದಾರೆ 12 ಗಂಟೆಗೆ ಹೋಗಿದ್ದಾರೆ ನಮಗೆ ಮಾಹಿತಿ ಬಂದಿದ್ದು 2 ಗಂಟೆಗೆ ಹೇಳಿದ್ದಾರೆ 2 ಗಂಟೆಗೆ ನಮ್ಮ ಟೀಮ್ ವಿಸಿಟ್ ಮಾಡಿದೆ ಡಾಗ್ ಸ್ಕ್ವಾಡ್ ವಿಸಿಟ್ ಮಾಡಿದೆ ಫಿಂಗರ್ ಪ್ರಿಂಟ್ನವ್ರು ವಿಸಿಟ್ ಮಾಡಿದ್ದಾರೆ 7 ಗಂಟೆಗೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ಸಿ ಯಾವುದೇ ಕೇಸು ನಾವು ನೋಡ್ಬೋದು ನೀವು ಪ್ರತಿದಿನ ಡೈಲಿ ಸ್ಟೇಟಸ್ ನೋಡ್ಬೋದು ಹಳೆ ಕೇಸ್ಗಳನ್ನು ಕೂಡ ನಾವು ರಿಜಿಸ್ಟರ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಆಗದಲ್ಲೇ ಇರಬಾರ್ದು ರಿಜಿಸ್ಟರ್ ಆದರೆ ಮಾತ್ರ ನಾವು ಅದ್ರ ಮೇಲೆ ತನಿಖೆ ಮಾಡ್ತೀವಿ ಅಕ್ಯೂರ್ಡನ್ನ ಅರೆಸ್ಟ್ ಮಾಡ್ತೀವಿ ರಿಜಿಸ್ಟರ್ ಮಾಡದಲ್ಲೇ ಹೋದರೆ ಅದು ಆ ರೀತಿ ಆದರೆ ತಪ್ಪಾಗುತ್ತೆ ನಮ್ಮ ಸೀನಿಯರ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರೇನಾರು ಆ ಥರ ಮಾಡ್ದಿಲ್ಲದ ಮೇಲೆ ಅಂಥವ್ರ ಮೇಲೆ ನಾವು ಆಕ್ಷನ್ ಕೂಡ ತೊಗೊಂಡಿದ್ದೀವಿ ಆ ರೀತಿ ಆಗೋದಿಲ್ಲ ಅದು ನೀವು ಚೌಕ್ ಕೇಸಲ್ಲಿ ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದೀವಿ ರಾತ್ರಿ 2 ಗಂಟೆಗೆ ನಮಗೆ ಗೊತ್ತದ ಸಿ ಆದರೆ ಯಾವುದು ಚೌಕ್ ಅವತ್ತು ಬೆಳಿಗ್ಗೆ ಆಗಿದೆ 70 ಅದು ಮನೆಯಲ್ಲಿ ತಾನೇ ಆಗಿದ್ದು ಮುಸ್ಲಿಂ ಚೌಕ್ ಹತ್ರ ಹಾಂ ಬೆಳಿಗ್ಗೆನೆ ನೆಕ್ಸ್ಟ್ ಬೆಳಿಗ್ಗೆ 7 ಗಂಟೆಗೆ ರಿಜಿಸ್ಟರ್ ಆಗಿದೆಯಲ್ಲ ಇಲ್ಲ ಇಲ್ಲ ಅವತ್ತೇ ಬೆಳಿಗ್ಗೆ ನೆಕ್ಸ್ಟ್ ಡೇ ನಮಗೆ ರಾತ್ರಿ 2 ಗಂಟೆಗೆ ನಮ್ಮ ಪೊಲೀಸ್ನವ್ರಿಗೆ ಗೊತ್ತಾಗಿದೆ 2 ಗಂಟೆಗೆ ವಿಸಿಟ್ ಮಾಡಿದರೆ ಡಾಗ್ ಸ್ಕ್ವಾಡು ಫಿಂಗರ್ ಪ್ರಿಂಟು ಎಲ್ಲ ಆಗಲೇ ವಿಸಿಟ್ ಮಾಡಿ ಯಾವುದು ದೇವಿನಗರ ಈಗ ಬೈಕ್ ಕಳ್ತನದ ಬಗ್ಗೆ ಎಫ್ ಐ ಆರ್ ಮಾಡ್ತಾ ಇದೀವಿ ಈಗ ಏನಾಗಿದೆ ಬೈಕ್ ಕಳ್ತನದ್ದು ಅಲ್ಲ ಬೈಕ್ ಕಳ್ತನದ್ದು ಈಗ ಅವರು ಆನ್ಲೈನಲ್ಲೇ ಎಫ್ ಐ ಆರ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಇಲ್ಲ ಆ ಥರ ಗಮನಕ್ಕೆ ತಮ್ಮನ್ನು ರೆಡಿ ನಾವು ಮಾಡ್ತೀವಿ ನೀವು ಈಗ ಯಾವುದು ಎಫ್ ಐ ಆರ್ಗಳಿದ್ದಾವೆ ಅದರಲ್ಲೇ ತೆಗೆದು ನೋಡಿದ್ರೆ ಆಯ್ತಪ್ಪ ಅಲ್ಲ ಆ ಥರ ಮಾಡಲಿಲ್ಲ ಅಂದರೆ ಡೆಫಿನೆಟ್ ಆಗಿ ನಾವು ಯಾರು ಎಸ್ ಎಚ್ ಓ ಇದ್ರು ಅಂಥವ್ರ ಮೇಲೆ ನಾವು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಮಾಡಲಿಲ್ಲ ಅಂದರೆ ನಾವು ವೆರಿಫೈ ಮಾಡಿ ಆಕ್ಷನ್ ತಗೋತೀವಿ
ಏನು ಡಿ ಡಿ ಡ್ರಿಂಕ್ ಆ್ಯಂಡ್ ಇಟ್ ಆ್ಯಂಡ್ ಅನ್ನೋ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಕ್ಸಿಡೆಂಟ್ ಇಟ್ ಆ್ಯಂಡ್ ರನ್ ಕೇಸ್ ಓಕೆ.